ವಿಜಯವಾಣಿ ಡಿಜಿಟಲ್ ವೀಕ್ಷಕರಿಗೆ ಹಾಯ್ ಹಲೋ. ಇವತ್ತು ನಾನೊಂದು ಸ್ಪೆಷಲ್ ಜಾಗದಲ್ಲಿದ್ದೇನೆ. ಸಾಕಷ್ಟು ಹೋಟೆಲ್ಗಳ ಪರಿಚಯವನ್ನು ನಾನು ಮಾಡ್ಕೊಟ್ಟಿದ್ದೀನಿ. ಆದರೆ ಇವತ್ತು ನನಗೆ ಬೆಳಗ್ಗೆ ಬೆಳಗ್ಗೆ ಬಿಸಿ ಬಿಸಿಯಾಗಿರೋ ದಾವಣಗೆರೆ ಬೆಣ್ಣೆ ದೋಸೆ ತಿನ್ನಬೇಕು ಅಂತ ಅನ್ನಿಸ್ತು. ಸೊ ನಾನು ಹೀಗೆ ಓಡಾಡುವಾಗ ಹುಳಿಮಾವು ಗೇಟ್ ಬನ್ನೇರ್ಘಟ್ಟ ರಸ್ತೆಯಲ್ಲಿರುವಂತಹ ಶ್ರೀ ಸಾಯಿರಾಮ್ ಆಸ್ಪತ್ರೆ ಬಳಿ ಇರುವಂತಹ ಒಂದು ಅಪ್ಪು ಬೆಣ್ಣೆ ದೋಸೆ ಹೋಟೆಲ್ ನನ್ನ ಕಣ್ಣಿಗೆ ಬಿದ್ದಿದೆ. ಸೊ ಈ ಹೋಟೆಲಲ್ಲಿ ತುಂಬಾ ಟೇಸ್ಟಿಯಾಗಿ ಬೆಣ್ಣೆ ದೋಸೆಯನ್ನು ಮಾಡ್ತಾರೆ ಅಂತಲೂ ಕೇಳ್ಪಟ್ಟೆ. ಸೊ ಜೊತೆಗೆ ಇವ್ರದ್ದೇ ಮತ್ತೊಂದು ಶಾಪ್ ಕೂಡ ಇದೆ, ಇಲ್ಲೇ ನೀವು ನೋಡ್ತಾ ಇರ್ಬೋದು, ಅಪ್ಪು ಜ್ಯೂಸ್ ಜಾಯಿಂಟ್ ಅಂತ ಹೇಳಿ. ಸೊ ಇಲ್ಲಿ ನಿಮಗೆ ಎಲ್ಲ ರೀತಿಯ ಜ್ಯೂಸು ಮಿಲ್ಕ್ ಶೇಕು ಒಂದು ಕಡೆ ಸಿಗ್ತಾ ಇದ್ರೆ, ಈ ಕಡೆ ಚೂರು ರೈಟ್ ಸೈಡಲ್ಲಿ ನೀವು ನೋಡಿದ್ರೆ ಅಪ್ಪು ದಾವಣಗೆರೆ ಬೆಣ್ಣೆ ದೋಸೆ ಹೋಟೆಲ್ನ ನೀವು ನಿಮ್ಗೆ ಇಲ್ಲಿ ಕಾಣ್ತಾ ಇರ್ಬೋದು. ಸೊ ಇಲ್ಲಿ ಬೆಳಗ್ಗಿನ ಹೊತ್ತು ದೋಸೆಯಲ್ಲಿ ಸಾಕಷ್ಟು ವೆರೈಟಿ ಕೂಡ ಇಲ್ಲಿ ಸಿಗ್ತಾ ಇದೆ. ಹಾಗಿದ್ರೆ ಯಾವೆಲ್ಲ ದೋಸೆ ಸಿಗತ್ತೆ, ಏನು ಸ್ಪೆಷಾಲಿಟಿ ಈ ಹೋಟೆಲ್ದು, ಕಸ್ಟಮರ್ ಸರ್ವಿಸ್ ಹೇಗಿದೆ, ಎಲ್ಲವನ್ನ ಒಂದು ರೌಂಡ್ ನೋಡ್ಕೊಂಡು ಬರೋಣ. ಬನ್ನಿ ಹೋಟೆಲ್ಗೆ ಎಂಟ್ರಿ ಕೊಡೋಣ. ಮೇನ್ ಈ ಹೋಟೆಲ್ ಓಪನ್ ಆದಾಗಿಂದ ನಾವು ಫ್ರೀಕ್ವೆಂಟ್ಲಿ ಇಲ್ಲಿ ತಿಂತೀವಿ. ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ನ. ಎಲ್ಲ ಕಡೆ ತಿಂದಿನಿ, ಆಲ್ಮೋಸ್ಟ್ ದಾವಣಗೆರೆ, ಬೆಂಗಳೂರಲ್ಲಿ ಎಲ್ಲ ಕಡೆ ಟೇಸ್ಟ್ ಮಾಡಿದ್ದೀನಿ. ಬಟ್ ಈ ಟೇಸ್ಟ್ ನನಗೆ ಎಲ್ಲೂ ಸಿಕ್ಕಿಲ್ಲ. ತುಂಬ ಕ್ರಿಸ್ಪಿ ಆಗಿರುತ್ತೆ, ತುಂಬ ಟೇಸ್ಟಿ ಆಗಿರುತ್ತೆ. ಒನ್ ಆಫ್ ಮೈ ಫೇವ್ರೆಟ್ ಅಡ್ಡ ಇದು. ಓಕೆ, ಸೊ ವೈಫ್ ಮಾಡೋ ದೋಸೆಗಿಂತ ಇದೇ ದೋಸೆ ಇಷ್ಟ ಅಂತಂದರು. ಸೊ ಅವರ ವೈಫ್ನ ಮಾತಾಡ್ಸೋಣ, ಏನಂತಾರೆ ಅಂತ. ಹಾಂ ಮ್ಯಾಮ್. ಓಕೆ, ಸೊ ನಿಮ್ಗೆ ಮಾಡೋ ದೋಸೆಗಿಂತ ಅವ್ರು ಇದೇ ದೋಸೆ ಇಷ್ಟ ಅಂತಿದ್ದಾರೆ, ಏನಾಗ್ತದೆ? ನಾನು ಆ್ಯಕ್ಚುಲಿ ಅವರು ತುಂಬ ಫೇವ್ರೆಟ್ ದೋಸೆನೇ, ಬಟ್ ನಾನು ಎಷ್ಟೇ ಮಾಡಿದ್ರೂ ಅವ್ರಿಗೆ ಇಲ್ಲಿ ಬಂದು ಒಂದು ದಿನಕ್ಕೆ ಒಂದಾದರೂ ತಿಂದ್ರೇ ಅವ್ರಿಗೆ ಸ್ಯಾಟಿಸ್ಫ್ಯಾಕ್ಷನ್. ಅದಕ್ಕೆ ನನಗೂ ಅಡಿಕ್ಟ್ ಮಾಡಿಬಿಟ್ಟಿದ್ದಾರೆ ಈ ದೋಸೆ ಕರ್ಕೊಬಂದು. ನಾನು ಆ್ಯಕ್ಚುಲಿ ತಿನ್ನಲ್ಲ ಬೆಣ್ಣೆ ದೋಸೆ, ಬಟ್ ಇವ್ರ ಜೊತೆ ಬಂದು ತಿಂದಾಗಿಂದ ಇಲ್ಲಿ ಟೇಸ್ಟ್ ಬೇರೆ ಎಲ್ಲೂ ಸಿಗಲ್ಲ. ಇವನ್ ನಾವು ಬೇರೆ ಕಡೆ ಎಲ್ಲ ಟೇಸ್ಟ್ ಮಾಡಿದ್ದೀವಲ್ಲ, ಸೊ ಈ ಥರ ಟೇಸ್ಟು, ಇಷ್ಟು ಕ್ರಿಸ್ಪಿಯಾಗಿ, ಕ್ಲೀನ್ಲಿನೆಸ್ ಬಗ್ಗೆ ಮಾತಾಡೋಂಗೇ ಇಲ್ಲ, ತುಂಬ ಕ್ಲೀನಾಗಿ ಇಟ್ಕೊಂಡಿದ್ದಾರೆ, ಹೈಜೀನ್ ಆಗಿರುತ್ತೆ, ಆಮೇಲೆ ಸರ್ವ್ ಕೂಡ ತುಂಬ ಚೆನ್ನಾಗೇ ಮಾಡ್ತಾರೆ, ಅದು ತುಂಬ ಚೆನ್ನಾಗಿದೆ. ಸೊ ಈ ಕಪಲ್ ಹೇಳ್ತಾ ಇರುವಂಥದ್ದು, ಮನೇಲಿ ಮಾಡೋ ದೋಸೆಗಿಂತನೂ ನನಗೆ ಇಲ್ಲಿ ಅಪ್ಪು ದಾವಣಗೆರೆ ಬೆಣ್ಣೆ ದೋಸೆಗೆ ಬಂದು ತಿಂದ್ರೇ ಸಖತ್ ಟೇಸ್ಟಿ ಅನಿಸುತ್ತೆ. ದೋಸೆ ಎಲ್ಲ ತುಂಬ ಚೆನ್ನಾಗಿರುತ್ತೆ ಇಲ್ಲಿ. ಸೊ ಕ್ವಾಲಿಟಿ, ಕ್ವಾಂಟಿಟಿ, ಪ್ರೈಸು ಕೂಡ ಅಫೋರ್ಡೆಬಲ್ ಇದೆ. ಸೊ ನಾವು ಹೋಟೆಲ್ಗೆ ಎಂಟ್ರಿ ಆಗ್ತಿದ್ದಂತೆ ನಾವು ಇಲ್ಲಿ ನೋಡ್ತಾ ಇರ್ಬೋದು. ಸೊ ಅಲ್ಲಿ ಅಪ್ಪು ಸರ್ ಫೋಟೋನ ಹಾಕಿದ್ದಾರೆ ಮೇಲ್ಗಡೆ, ಪುನೀತ್ ರಾಜ್ಕುಮಾರ್ ಸರ್ ಫೋಟೋ ಇದೆ. ಯಾವೆಲ್ಲ ದೋಸೆ ವೆರೈಟಿ, ಬೆಳಗ್ಗೆ 7:30 ಹೋಟೆಲ್ ಪ್ರಾರಂಭವಾದರೆ 12:30 ತನಕ ಕೂಡ ಇವರ ಕಂಟಿನ್ಯೂಸ್ ಸರ್ವಿಸ್ ಇರುತ್ತೆ. ದೋಸೆ ಅಪ್ಪು ದಾವಣಗೆರೆ ಬೆಣ್ಣೆ ದೋಸೆಯಲ್ಲಿ ಏನೆಲ್ಲ ಸ್ಪೆಷಲ್ ಇದೆ. ಸೊ ನೋಡಿ, ಹೋಟೆಲ್ ಕೂಡ ತುಂಬ ಕ್ಲೀನ್ ಆಗಿದೆ ಅಂತಲೇ ಹೇಳ್ಬೋದು. ಸೊ ಇದ್ರ ಬಗ್ಗೆ ನಾನು ಈ ಹೋಟೆಲ್ನ ಮಾಲೀಕರನ್ನೇ ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಳ್ತೀನಿ. ಯಾವಾಗ ಹೋಟೆಲ್ ಪ್ರಾರಂಭ ಆಯಿತು, ಯಾವ ಉದ್ದೇಶದ ಜೊತೆ ಸ್ಟಾರ್ಟ್ ಮಾಡಿದ್ರು ಎಲ್ಲವನ್ನ ತಿಳ್ಕೊಳ್ಳೋಣ. ಹಾಯ್ ಸರ್. ನಮಸ್ತೆ ಮೇಡಮ್, ನಮ್ಮ ಹೆಸರು. ಹಾಂ, ಚೆನ್ನಾಗಿದೆ ಮೇಡಮ್. ಓಕೆ, ಸೊ ಈ ಹೇಗೆ ಸ್ಟಾರ್ಟ್ ಮಾಡಿದ್ರಿ ಈ ಹೋಟೆಲ್, ಎಷ್ಟು ವರ್ಷ ಆಯಿತು? ಈಗ ಜನವರಿ ಬಂದರೆ 2 ವರ್ಷ ಆಯಿತು ಮೇಡಮ್. ನಮ್ಮ ಹೆಸರು ನಾಗರಾಜ್ ಅಂತೇಳಿ, ನಮ್ಮ ಮೂಲತಃ ದಾವಣಗೆರೆ ಅವರು. ನಾವು ಇದಕ್ಕೆ ಮುಂಚೆ IT ಕಂಪ್ನಿಯಲ್ಲಿ, ದೊಡ್ಡ IT ಕಂಪ್ನಿಯಲ್ಲಿ ಕೆಪ್ಟೇರಿಯಾದಲ್ಲಿ ಕೆಲಸ ಮಾಡ್ತಿದ್ದೆ. ಅಂದರೆ ಅಲ್ಲಿ ಕ್ಯಾಂಟೀನ್ ಇತ್ತು, ದೋಸೆ ಹೋಟ್ಲು ಮತ್ತು ಜ್ಯೂಸ್ ಕೌಂಟ್ರು ಎಲ್ಲ ಇದ್ವು. ಲಾಕ್ಡೌನಲ್ಲಿ ಎಲ್ಲ ಮುಚ್ಚೋದು. ಬಾಗ್ಮನೆ ಟೆಕ್ ಪಾರ್ಕ್, ಮಾನ್ಯತೆ ಟೆಕ್ ಪಾರ್ಕ್, ಈಜಲ್ ಟೆಕ್ ಪಾರ್ಕ್, ಕೋರ್ಮ ಎಲ್ಲ ತುಂಬ ಕಡೆ ಇತ್ತು ನಮ್ಮದೆಲ್ಲ. ಅಲ್ಲಿ ಲಾಕ್ಡೌನಲ್ಲಿ ಕ್ಲೋಸ್ ಆದಾಗ ನಾವು ಹೊರಗಡೆ ಫ್ರೀ ಇದ್ವಲ್ಲ, ಇಲ್ಲಿ ಬಂದು ಒಳ್ಳೆ ಜಾಗ ಸಿಕ್ತು ಅಂತೇಳಿ ಇಲ್ಲಿ ಓಪನ್ ಮಾಡಿದ್ವಿ. ಮೊದಲು ಸ್ವಲ್ಪ ಕಮ್ಮಿ ಇತ್ತು, ಆಮೇಲೆ ಕ್ರಮೇಣವಾಗಿ ರೇಸ್ ಆಗ್ತಾ ಆಗ್ತಾ ಬಂತು. ನಮ್ಮ ಟೇಸ್ಟ್ ನೋಡಿ ತುಂಬ ಜನ, ಸುಮಾರು 10 ಕಿಲೋಮೀಟರ್ ಸರೌಂಡಿಂಗಿಂದ ಇಲ್ಲಿ ಜನ ಬರ್ತಾರೆ. ಹೌದು ಮೇಡಮ್, ಹೌದು. ಬೇರೆ ಕಡೆ ಎಲ್ಲ ಆರ್ಟಿಫಿಷಿಯಲ್ ಬಟರ್ ಯೂಸ್ ಮಾಡ್ತಾರೆ, ನಾವು ಪ್ಯೂರ್ ನಂದಿನಿ ಬಟರ್ ಯೂಸ್ ಮಾಡ್ತೀವಿ. ಯಾಕಂದರೆ ನಂದಿನಿ ಕಂಪ್ನಿಗೆ ಫಸ್ಟ್ಗೆ ಅಣ್ಣವರು ರಾಜ್ಕುಮಾರ್ ಅವರು ಅಂಬಾಸಿಡರ್ ಆಗಿದ್ದರು, ಆಮೇಲೆ ಪುನೀತ್ ರಾಜ್ಕುಮಾರ್ ಅಂಬಾಸಿಡರ್ ಆಗಿದ್ದರು, ಈಗ ಶಿವರಾಜ್ಕುಮಾರ್ ಅಂಬಾಸಿಡರ್ ಆಗ್ಯಾರೆ. ರೈತರ ಹಿತದೃಷ್ಟಿಯಿಂದ ನಾವು ನಂದಿನಿ ಬಟರ್ ಯೂಸ್ ಮಾಡ್ತೀವಿ, ದಾವಣಗೆರೆಯಿಂದ ಒಳ್ಳೆ ಅಕ್ಕಿ ಯೂಸ್ ಮಾಡ್ತೀವಿ. ಹೌದು ಮೇಡಮ್, ಅಂಥ ದೊಡ್ಡ ರೇಟ್ ಅನ್ನಿಕ್ಕಿಲ್ಲ, ಕಂಫರ್ಟಬಲ್ ರೇಟ್ ಇದೆ. ತುಂಬ ಜನ ಬಂದು ತಿನ್ಕೊಂಡು ಖುಷಿಯಾಗಿ ಹೋಗ್ತಾರೆ. ವೀಕೆಂಡಲ್ಲಿ ತುಂಬ ಕ್ರೌಡ್ ಇರುತ್ತೆ, ಆಮೇಲೆ ಸ್ವಿಗ್ಗಿ ಜೊಮ್ಯಾಟೊದಲ್ಲಿ ತುಂಬ ರೆಸ್ಪಾನ್ಸ್ ಇದೆ. ಇಲ್ಲಿ ಬಂದವ್ರು ಮತ್ತೆ ಯಾರು ಮಿಸ್ ಆಗಲ್ಲ, ಒಂದು ಸರಿ ಬಂದರೆ ಮತ್ತೆ ಮತ್ತೆ ಬರ್ತಾ ಇರ್ತಾರೆ. ನಮ್ಮಲ್ಲಿ ಬಂದರೆ ಪ್ಯೂರಿಟೇಲ್ 100%, ಯಾವುದು ಆರ್ಟಿಫಿಷಿಯಲ್, ಯಾವುದು ಕಲರ್ ಆಗಲಿ, ಬಟರ್ ಆಗಲಿ, ಆಯಿಲ್ ಆಗಲಿ, ಆಯಿಲ್ ಅಂತ ಯೂಸೇ ಮಾಡಲ್ಲ, ಬರೀ ಬಟರ್ ದೋಸೆ ನಮ್ಮದು. ಯಾವುದು ಕಳಪೆ ಗುಣಮಟ್ಟ ಇಲ್ಲ, ನಮಗೆ ಮೇನ್ ಪ್ರಿಫರೆನ್ಸ್ ನೀಟು, ಕ್ಲೀನು, ಹೈಜಿನಿಕ್ಕು, ಅದರಿಂದ ನಮ್ಮ ಹತ್ರ ಬರೋಕ್ಕೆ ನಾವು. ಇಲ್ಲ ಮೇಡಮ್, ನಮ್ಮದು ದೋಸೆ, ಯಾಕಂದರೆ ಇದನ್ನ ಕೊಡಲಿಕ್ಕೆ ನಮಗೆ ತುಂಬ ಕ್ರೌಡ್ ಆಗಿಬಿಡುತ್ತೆ ಸಮ್ ಟೈಮು. ಆಮೇಲೆ ಪಕ್ಕದಲ್ಲಿ ಬೇರೆ ಬಂದರೆ ಕಿಡ್ಸ್ ಬಂದರೂ ಇದೆ,
ಯೂತ್ಸ್ ಬಂದರೆ ಇದೆ, ಓಲ್ಡ್ ಏಜ್ ಬಂದರೆ ಇದೆ. ಫ್ರೆಂಚ್ ಫ್ರೈಸು, ನಗೆಟ್ಸು, ಜ್ಯೂಸು ಎಲ್ಲ ಸಿಗುತ್ತೆ ನಮ್ಮ ಹತ್ರ ಆ ಕಡೆ. ಮಿಲ್ಕ್ ಶೇಕ್ಸು, ಐಸ್ ಕ್ರೀಮ್ಸು. ಹಾಂ ಮೇಡಮ್. ಇಲ್ಲಿನ ಮಾಲೀಕರು ಹೇಳ್ತಾ ಇರುವಂತಹ ಪ್ರಕಾರ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವ್ರವರೆಗೂ, ಅಂದರೆ ಬೆಳಗ್ಗಿನ ದೋಸೆ ವೆರೈಟಿಯಲ್ಲಿ ಯಾವುದೇ ಕಲರಿಂಗ್ ಏಜೆಂಟ್ಸನ್ನು ಬಳಸೋದಿಲ್ಲ, ತುಂಬ ನ್ಯಾಚುರಲ್ ಆಗಿ ನಂದಿನಿ ಉತ್ಪನ್ನಗಳನ್ನೇ ಬಳಸ್ಕೊಂಡು ದೋಸೆ ಪ್ರಿಪೇರ್ ಮಾಡ್ತೀವಿ. ಯೂಶ್ವಲಿ ನಾವು ಚೆಕ್ ಮಾಡೋದು ತುಂಬ ಇಂಪಾರ್ಟೆಂಟು, ಕಲರ್ ಯೂಸ್ ಮಾಡ್ತಾರಾ ಇಲ್ವಾ, ಸೊ ಕಿಚನಲ್ಲಿ ಯಾವ ರೀತಿ ಪ್ರಿಪೇರ್ ಮಾಡ್ತಾರೆ. ಸೊ ಬನ್ನಿ ಕಿಚನ್ ಒಳಗಡೆ ಹೋಗೋಣ, ಹೆಂಗೆ ಪ್ರಿಪೇರ್ ಮಾಡ್ತಾರೆ ನೋಡೋಣ. ಸೊ ನಾವಿವಾಗ ಅಪ್ಪು ದಾವಣಗೆರೆ ಬೆಣ್ಣೆ ದೋಸೆ ಕಿಚನ್ ಏರಿಯಾದಲ್ಲಿದ್ದೀವಿ. ಸೊ ನೀವಿಲ್ಲಿ ನೋಡ್ತಾ ಇರ್ಬೋದು, ಈಗಷ್ಟೇ ಒಂದು ಬಿಸಿ ದೋಸೆನ ಹಾಕೋದಕ್ಕೆ ರೆಡಿ ಆಗಿದ್ದಾರೆ. ಸೊ ಯಾವ ರೀತಿ ಬೆಣ್ಣೆ ದೋಸೆಯನ್ನು ಪ್ರಿಪೇರ್ ಮಾಡ್ತಾರೆ, ಕ್ಲೀನಾಗಿ ನೀಟಾಗಿ ಯಾವುದೇ ಕಲರಿಂಗ್ ಏಜೆಂಟ್ಸನ್ನು ಹಾಕದೆ ಹಿಟ್ಟನ್ನು ಮೊದಲೇ ತಯಾರಿಸಿ ಇಟ್ಟುಕೊಂಡು ಸೊ ಇಲ್ಲಿ ದೋಸೆಯನ್ನು ಪ್ರಿಪೇರ್ ಮಾಡ್ತಾ ಇದ್ದಾರೆ. ಸೊ ನಾವು ಅವ್ರ ಹತ್ರನೇ ಮಾತಾಡ್ಸೋಣ. ಹಲೋ ಮೇಡಮ್, ಹೇಗಿದ್ದೀರಾ? ಹತ್ತು ದೋಸೆ ಹಾಕ್ತಾರಂತೆ ಮನೇಲಿ. ಒಂದೊಂದೇ ಬೇಯೋಕೆ ಎಷ್ಟು ಟೈಮ್ ತಗೊಳುತ್ತೆ, ಆದ್ರೆ ಇವ್ರು ಒಂದೇ ಬಾರಿ 10 ದೋಸೆ ಹಾಕುವಂತ ಎಬಿಲಿಟಿನ ಹೊಂದಿದ್ದಾರೆ. ಸೊ ಎಷ್ಟೊತ್ತಿಗೆ ಪ್ರಿಪರೇಷನ್ ಮಾಡ್ಕೊಳ್ತೀರಾ ಸರ್? ಬೆಳಗ್ಗೆ ಇದು ಇವತ್ತು ಮಾಡ್ಬೇಕು ಅಂದ್ರೆ ನೈಟ್ ಪ್ರಿಪೇರ್ ಆಗಬೇಕು. ಹಿಟ್ಟೆಲ್ಲ ಬೆಳಗ್ಗೆ 7:30 ಸ್ಟಾರ್ಟ್ ಆಗುತ್ತೆ. ಒಂದು ಅರ್ಧ ಗಂಟೆ, ಒನ್ ಅವರ್ ಮುಂಚೆ ಬರ್ತೀವಿ. ಸ್ಟಾರ್ಟ್ ಒಂದು ಅರ್ಧ ಗಂಟೆಯಲ್ಲೇ ಸ್ಟಾರ್ಟ್ ಆಗುತ್ತೆ. ಓಕೆ, ಎಷ್ಟು ವರ್ಷದಿಂದ ಇಲ್ಲಿದ್ದೀರಾ? 2 ವರ್ಷ ಆಯಿತು. ಅಂದಾಜು ಗೊತ್ತಲ್ಲ, ಕೆಜಿ ಲೆಕ್ಕದಲ್ಲಿ ಒಂದು 25 kg ಹೋಗುತ್ತೆ. 20-25 kg. ಹಾಂ, ಸಾಟರ್ಡೆ ಸಂಡೇ ಕ್ರೌಡ್ ಆಗುತ್ತೆ. ಓಕೆ, ನಿಮ್ಮ ಹೆಸರು? ರಕ್ಷಿತ್ ಅಂತ, ಅವ್ರ ಬ್ರದರು. ಹಾಂ ಹೌದು, ಇಬ್ಬರು ಸೇರಿ ಮಾಡ್ತಾರೆ ಅದು. ಹಾಂ, ಖುಷಿ ಇದೆ ಮೇಡಮ್. ಸೊ ಇದು ಈ ಅಪ್ಪು ಬೆಣ್ಣೆ ದೋಸೆಯಲ್ಲಿ ಒಂದು ಗಮನಿಸಬೇಕಾದ ವಿಚಾರ ಏನಪ್ಪ ಅಂತಂದರೆ, ಅಣ್ಣ ತಮ್ಮ ಜೊತೆಯಾಗಿತ್ಕೊಂಡು ಈ ಒಂದು ಹೋಟೆಲನ್ನು ನಡೆಸ್ತಾ ಇದ್ದಾರೆ. ಸೊ ಅವರು ಹೇಳಿದ್ರು ದೋಸೆ ಹಾಕೋದೇ ಒಂದು ಖುಷಿ ಕೊಡುತ್ತೆ, ಕಸ್ಟಮರ್ ಆ ಒಂದು ರಿವ್ಯೂ ಕೊಟ್ಟಾಗ ಮತ್ತಷ್ಟು ಹ್ಯಾಪಿನೆಸ್ ಇರುತ್ತೆ. ಸೊ ಗ್ರಾಹಕರು ಇಲ್ಲಿಗೆ ಹುಳಿಮಾವು ಗೇಟ್ನ ಶ್ರೀ ಸಾಯಿರಾಮ್ ಹಾಸ್ಪಿಟಲ್ ಹತ್ರ ಇರುವಂತಹ ಈ ಒಂದು ಅಪ್ಪು ಬೆಣ್ಣೆ ದೋಸೆ ಹೋಟೆಲ್ಗೆ ಬರೋದನ್ನು ಮಿಸ್ ಮಾಡ್ಕೋಬೇಡಿ. ಯಾಕಂತ ಹೇಳಿದರೆ ಯಾವುದೇ ಫ್ಲೇವರಿಂಗ್ ಏಜೆಂಟ್ಸ್ ಅಲ್ಲದೆ, ಸೊ ಕಲರಿಂಗ್ ಕೂಡ ಯೂಸ್ ಮಾಡಿದೆ, ಫ್ರೆಶ್ ಆಗಿ ಹಿಂದಿನ ದಿನ ಹಿಟ್ಟನ್ನು ಮಾಡಿಟ್ಟು ಬೆಳಗ್ಗೆ ದೋಸೆಯನ್ನು ಹಾಕ್ಕೊಡ್ತಾರೆ. ಸೊ ಜನರು ತುಂಬ ಟ್ರಸ್ಟ್ ವರ್ದಿ ಹೋಟೆಲ್ ಅಂತಲೇ ಹೇಳ್ಬೋದು. ಯಾಕಂತ ಹೇಳಿದ್ರೆ ನಾವು ಕಿಚನನ್ನು ಕೂಡ ಚೆಕ್ ಮಾಡಿದ್ವಿ, ಯಾವುದೇ ಒಂದು ಕಲರಿಂಗ್ ಏಜೆಂಟ್ಸನ್ನು ಕೂಡ ಇಲ್ಲಿ ಬಳಸಿಲ್ಲ. ಸೊ ಮತ್ತೆ ನಾನು ಇಲ್ಲಿ ನೋಡ್ತಾ ಇರ್ಬೋದು ಕಸ್ಟಮರ್ ಸರ್ವಿಸ್, ನೀವು ಪಾರ್ಸೆಲ್ ಬೇಕಂತ ಹೇಳಿದ್ರೆ ಪಾರ್ಸೆಲನ್ನು ಕೂಡ ತಗೊಂಡು ಹೋಗ್ಬೋದು. ಜೊತೆಗೆ ನೀವು ಇಲ್ಲಿ ಸರ್ವಿಸ್ ಮಾತ್ರ ಅಲ್ಲ, ಆನ್ಲೈನಲ್ಲಿ ಕೂಡ ನೀವು ಆರ್ಡರ್ ಮಾಡ್ಕೋಬೋದು. ಸ್ವಿಗ್ಗಿ ಝೊಮ್ಯಾಟೊದಲ್ಲಿ ಕೂಡ ಇವರ ಒಂದು ಏನು ಸರ್ವಿಸನ್ನು ಕೊಡ್ತಾರೆ, ನೀವು ಆರ್ಡರ್ ಮಾಡಿ ಒಂದು 20-30 minutes ಒಳಗಡೆ ನಿಮಗೆ ಅದು ರೀಚ್ ಕೂಡ ಆಗುತ್ತೆ. ಸೊ ಮತ್ತೆ ಮತ್ತೊಬ್ಬರು ಕಸ್ಟಮರ್ ಹತ್ರ ನಾನು ಮಾತಾಡಿಸ್ತಾ ಹೋಗ್ತೀನಿ. ಒಂದು ವರ್ಷದಿಂದ ಮಗ ಸ್ವಲ್ಪ ತಿಂತಾನೆ, ಬಟ್ ಫುಲ್ ತಿನ್ನೋಕ್ಕಾಗಲ್ಲ. ನಮ್ಮ ಮನೆ ಹತ್ರ ಇದೆ ಆ್ಯಂಡ್ ಟೇಸ್ಟ್ ಈಸ್ ವೆರಿ ಗುಡ್, ನೋ ಕಂಪ್ಲೇಂಟ್ಸ್ ಅಬೌತ್ ದ ಟೇಸ್ಟ್ ಆ್ಯಂಡ್ ಚೇಂಜ್ ಆಗಿಲ್ಲ. ಒಂದು ವರ್ಷದಿಂದ ಇಲ್ಲಿವರೆಗೂ ಏನೂ ಚೇಂಜ್ ಆಗಿಲ್ಲ. ರೈಟ್. ಒಂದು ಬೆಣ್ಣೆ ಇಷ್ಟ ಆಗೋದೇನು ಅಂದರೆ, ಇವರು ಬೆಣ್ಣೆ ಪ್ಯೂರ್ ಅಥೆಂಟಿಕ್ ಇರುತ್ತೆ, ಏನೂ ಬೇರೆ ಆಯಿಲ್ಲು ಏನು ಮಿಕ್ಸ್ ಮಾಡಲ್ಲ. ಪ್ಯೂರ್ ಗೀ ಬಟರ್ ದೋಸೆ ಇರುತ್ತೆ ಆ್ಯಂಡ್ ಅದು ನಮ್ಮ ಮುಂದೆ ಮಾಡ್ತಾರೆ. ಸೊ ನಮಗೆ ಗೊತ್ತಾಗುತ್ತೆ ಏನು ಅವ್ರು ಏನು ಹಾಕ್ತಾ ಇದ್ದಾರೆ ಇಂಗ್ರೀಡಿಯೆಂಟ್ಸ್ ಅಂತ ಅಂದ್ಬಿಟ್ಟು. ಸೊ ಅದಕ್ಕೆ ಒಂದು 6 months ಬರ್ತಾ ಇದ್ದೀನಿ. ಸೊ ಮಕ್ಕಳಿಂದ ಹಿಡಿದು ಮನೇಲಿ ಎಲ್ರಿಗೂ ಅಪ್ಪು ಬೆಣ್ಣೆ ದೋಸೆ ಅಂದರೆ ತುಂಬ ಇಷ್ಟ ಅಂತ ಒಬ್ಬರು ಕಸ್ಟಮರ್ ಹೇಳಿದ್ರು. ಅಪ್ಪು ಬೆಣ್ಣೆ ದೋಸೆ ಹೋಟೆಲ್ ಪಕ್ಕದಲ್ಲಿನೇ, ಸೊ ಇಲ್ಲಿ ಜ್ಯೂಸ್ ಜಾಯಿಂಟ್ ಕೂಡ ಇದೆ, ನಿಮಗೆ ಸ್ಯಾಂಡ್ವಿಚ್ಚು, ಮಿಲ್ಕ್ ಶೇಕು, ಜ್ಯೂಸು, ಸೊ ವೆರೈಟಿ ಆಫ್ ಐಸ್ ಕ್ರೀಮ್ಸು ನೀವಿಲ್ಲಿ ನೋಡ್ತಾ ಇರ್ಬೋದು. ಸೊ ಮೇಲ್ಗಡೆ ಬೋರ್ಡ್ ಹಾಕಿದ್ದಾರೆ ಈಸಿ ಆಗಲಿ ನಿಮಗೆ ಆರ್ಡರ್ ಮಾಡೋದಕ್ಕೆ ಅಂಥೇಳಿ. ಸೊ ವೆರೈಟಿ ಆಫ್ ಜ್ಯೂಸ್ ಕೂಡ ಇದೆ. ಸೊ ನೀವಿಲ್ಲಿ ನೋಡ್ತಾ ಇರ್ಬೋದು, ನೀವು ಒಂದು ಒಳ್ಳೆ ದೋಸೆ ಅಥವಾ ಈವ್ನಿಂಗ್ ಟೈಮ್ ಆದರೆ ಮಕ್ಕಳಿಗೆ ಸ್ನ್ಯಾಕ್ಸು ಜೊತೆಗೆ ಜ್ಯೂಸು, ಸೊ ತುಂಬ ನೀಟಾಗಿ ಸರ್ವಿಸ್ ಇದೆ ಅಂತಲೇ ಹೇಳ್ಬೋದು. ಸೊ ನಾನು ಆರ್ಡರ್ ಮಾಡಿದ್ದೆ ಯಾವ ಆ್ಯಪಲ್ ಜ್ಯೂಸ್ ನಾನು ಆರ್ಡರ್ ಮಾಡಿದ್ದೆ. ಸೊ ನಾನು ಕೂಡ ಟೇಸ್ಟ್ ಮಾಡಿ ಹೇಳ್ತೀನಿ ಯಾವ ರೀತಿ ಇದೆ ಆ್ಯಪಲ್ ಜ್ಯೂಸ್ ಅಂತ. ಸೊ ಹೆಲ್ದಿ ಡ್ರಿಂಕ್ ಅಂತಲೇ ಹೇಳ್ಬೋದು. ಕುಡಿಯೋದನ್ನು ನಿಲ್ಲಿಸೋದಕ್ಕೆ ಆಗ್ತಿಲ್ಲ.
ತುಂಬ ಟೇಸ್ಟಿಯಾಗಿ, ಜಾಸ್ತಿ ಶುಗರ್ ಕೂಡ ಹಾಕಿಲ್ಲ. ಸೊ ಆ ಆ್ಯಪಲ್ ಫ್ಲೇವರ್ ಫುಲ್ ಜ್ಯೂಸ್ ಅನ್ನೋದು. ಸೊ ನೀವೇನಾದರೂ ಇಲ್ಲಿಗೆ ಬಂದರೆ ಅಲ್ಲಿ ದೋಸೆ ತಿಂದು ಇಲ್ಲಿ ಜ್ಯೂಸ್ ಕುಡ್ಕೊಂಡು ಮಕ್ಕಳಿಗೆ ಸ್ಯಾಂಡ್ವಿಚ್ ಕುಡಿಸಿ ಕಂಪ್ಲೀಟ್ ದೊಡ್ಡವರಿಂದ ಹಿಡಿದು ಚಿಕ್ಕ ಮಕ್ಕಳಿಗೆ ಏನೆಲ್ಲ ಬೇಕು ಎಲ್ಲ ಕೂಡ. ಸೊ ಇಲ್ಲಿ ಹುಳಿಮಾವು ಗೇಟ್ ಬಳಿ ಇರುವಂತಹ ಅಪ್ಪು ಬೆಣ್ಣೆ ಮಸಾಲೆ ದೋಸೆ ಬೆಣ್ಣೆ ದೋಸೆ ಹೋಟೆಲ್ ಹತ್ರ ಪಕ್ಕದಲ್ಲೇ ಜ್ಯೂಸ್ ಜಾಯಿಂಟಲ್ಲೇ ಸಿಗುತ್ತೆ. ಸೊ ಎರಡೂ ಕೂಡ ಇವರೇ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಸೊ ದೋಸೆ ಜೊತೆಗೆ ಒಳ್ಳೊಳ್ಳೆ ಜ್ಯೂಸ್ ಕೂಡ ಇಲ್ಲಿ ಕುಡಿಬೋದು. ಸೊ ನೀವೇನಾದರೂ ಹುಳಿಮಾವು ಗೇಟ್ ಕಡೆ ಬಂದರೆ, ಅದರಲ್ಲೂ ಶ್ರೀ ಸಾಯಿರಾಮ್ ಹಾಸ್ಪಿಟಲ್ ಬಳಿ ಹತ್ರನೇ ಈ ಹೋಟೆಲ್ ಇರೋದು. ಸೊ ಇಲ್ಲಿಗೆ ಬಂದು ಬೆಣ್ಣೆ ದೋಸೆ ತಿನ್ನೋದನ್ನು ಮಿಸ್ ಮಾಡ್ಕೋಬೇಡಿ. ಯಾಕಂತ ಹೇಳಿದರೆ ಈ ಹೋಟೆಲಲ್ಲಿ ದಾವಣಗೆರೆ ಅವರೇ ಅಂದರೆ ಸ್ವತಃ ಅಲ್ಲಿ ಅವರೇ ಮಾಲೀಕರು. ಸೊ ಅಣ್ಣ ತಮ್ಮ ಜೊತೆಯಾಗಿ ಸೂಪರ್ ಆಗಿರೋ ಟೇಸ್ಟಿಯಾಗಿರೋ ದೋಸೆನ ಮಾಡಿಕೊಡ್ತಾರೆ. ಮತ್ತು ಮತ್ತೊಂದು ಹೋಟೆಲ್ ಜೊತೆಗೆ ನಾನು ನಿಮ್ಮೆಲ್ಲರನ್ನ ಭೇಟಿ ಆಗ್ತೀನಿ. ಕ್ಯಾಮ್ರಾ ಪರ್ಸನ್ ಶ್ರೀನಾಥ್ ಜೊತೆಗೆ ಭೂಮಿಕಾವಿ ವಿಜಯವಾಣಿ ಬೆಂಗಳೂರು.